ಇನ್ನು ಸೋಮಣ್ಣ ಸ್ಪರ್ಧೆಗೆ ಮಾಜಿ ಸಚಿವ ಮಾಧುಸ್ವಾಮಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯಡಿಯೂರಪ್ಪ ಮೇಲೆ ನನ್ನ ಅಸಮಾಧಾನ ಅಂತ ಹೇಳಿದ್ದಾರೆ ಮಾಧುಸ್ವಾಮಿ. ಸೋಮಣ್ಣ ಸ್ಪರ್ಧೆ ಬಗ್ಗೆ ಮಾಜಿ ಸಚಿವರಾದ ಮಾಧುಸ್ವಾಮಿ ತೀವ್ರ ಅಸಮಾಧಾನ ಆರಂಭದಿಂದಲೂ ಕೂಡ ವ್ಯಕ್ತಪಡಿಸ್ತಾ ಇದ್ರು, ಈಗಲೂ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬಹಳ ಪ್ರಮುಖವಾಗಿ ತನ್ನ ಅಸಮಾಧಾನ ಯಾರ ಮೇಲೆ ಅನ್ನೋದನ್ನು ಹೇಳಿದ್ದಾರೆ, ಯಡಿಯೂರಪ್ಪ ಮೇಲೆ. ಎಲ್ಲದಕ್ಕೂ ಯಡಿಯೂರಪ್ಪನವರೇ ಉತ್ತರ ಕೊಡಬೇಕು. BSY ನನ್ನ ಜೊತೆ ಮಾತಾಡೋ ಸೌಜನ್ಯ ಕೂಡ ತೋರಿಸಿದೆ, ಲೋಕಸಭೆಗೆ ಸ್ಪರ್ಧಿಸುವಂತೆ ಹೇಳಿದ್ದೆ ಯಡಿಯೂರಪ್ಪ. ಈ ಮಾತನ್ನ ಮಾಧುಸ್ವಾಮಿ ಪದೇ ಪದೇ ಹೇಳ್ತಾ ಇದ್ದಾರೆ. ನನ್ನ ಪಾಡಿಗೆ ನಾನಿದ್ದೆ, ಆದ್ರೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ತುಮಕೂರು ಕ್ಷೇತ್ರದಿಂದ ನೀನೇ ಸ್ಪರ್ಧಿಸಬೇಕು ಅಂತ ಯಡಿಯೂರಪ್ಪನವರೇ ನನಗೆ ಹೇಳಿದ್ದು, ಆದ್ರೆ ಏಕಾಏಕಿ ನನ್ನ ಕೈಬಿಟ್ಟಿದ್ದಾರೆ. ಈಗ ಸೋಮಣ್ಣ ಹೆಸರು ಕನ್ಫರ್ಮ್ ಮಾಡಿದ್ದಾರೆ. ಹಾಗಾಗಿ ಯಡಿಯೂರಪ್ಪ ಮೇಲೆ ನನ್ನ ಅಸಮಾಧಾನ ಅಂತ ಮಾಧುಸ್ವಾಮಿ ಹೇಳ್ತಿದ್ದಾರೆ. BSY ಭರವಸೆ ಕೊಟ್ಟಿದ್ದಕ್ಕೆ ಆಕಾಂಕ್ಷಿ ಅಂತ ನಾನು ಕೇಳಿದ್ದೆ. ತುಮಕೂರಿನಲ್ಲಿ ಹೊರಗಿನವರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ನನ್ನ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ದಾರೆ. ಯಾರೋ ದುಡ್ಡು ತಂದು ಎಲೆಕ್ಷನ್ಗೆ ನಿಲ್ತಾರೆ ಅಂದ್ರೆ ಅದನ್ನ ಒಪ್ಪೋದು ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಮಾಧುಸ್ವಾಮಿ. ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಜಯರಾಮ್ ಅವ್ರು ಕರ್ಕೊಂಡು ಅಶೋಕ್ ಗೋಪಾಲ್ ಅನ್ನೋರು ಮನೆಗೆ ಬಂದ್ರು. ನಾನು ಸ್ಕೂಲಾಗೆ ಮಾತಾಡಿದೆ, ಹೇಳಿದೆ ನನಗೇನಾಯ್ತಪ್ಪ BJP ಮೇಲೆ ನನ್ನ ಸಂಕಟ, ನನ್ನ ನೋವಿರೋದು ಸನ್ಮಾನ್ಯ ಯಡಿಯೂರಪ್ಪನವ್ರ ಮೇಲೆ ಮಾತ್ರ. ಯಾತಕ್ಕೆ ನನ್ನ ಸುಮ್ಮನಿದ್ದವನ್ನ ಮನೇಲಿದ್ದವನ್ನ ಕರ್ಕೊಂಡೋಗಿ ಮೂರು ನಾಲ್ಕು ಸಲ ಫೋನ್ ಮಾಡಿ ಕರೆಸ್ಕೊಂಡು ಈ ಥರ ಮಾಡಿದ್ರು? ಅವ್ರು ಹೇಳಬೇಕು ನನಗೆ ಏನು ಮಾಡಿದ್ದೆ ನಾನು ಯಡಿಯೂರಪ್ಪನವ್ರಿಗೆ, ಅಂಥದ್ದು ಕೆಟ್ಟದ್ದು ಮಾಡುವಂಥದ್ದು. ಯಾಕೆ ನನ್ನ ಪಾರ್ಲಿಮೆಂಟ್ ಕ್ಯಾಂಡಿಡೇಟೇ ಅಲ್ಲ ಅಂದವನ್ನ ಒತ್ತಾಯ ಮಾಡಿ ನೀನು ನಿಲ್ಲಲೇಬೇಕು ಅಂತೇಳಿ ಈ ರೀತಿ ಅವಮಾನ ಮಾಡೋಕ್ಕೆ ಏನು ಕಾರಣ? ಆಯಿತು, ಆಗಲಿಲ್ಲ, ಯಾವುದೋ ಸನ್ನಿವೇಶ ಅವರಿಗೆ ಬಂತು, ನನಗೆ ಕೊಡೋಕ್ಕಾಗಲಂಥದ್ದು. ಕನಿಷ್ಠ ನನ್ನ ಕರೆಸಿ ಮಾತಾಡೋಕ್ಕೇನು ತೊಂದರೆ ಆಗಿತ್ತು, ಚರ್ಚೆ ಮಾಡೋಕ್ಕೇನು ತೊಂದರೆ ಆಗಿತ್ತು, ಇಷ್ಟೊಂದು ಅವಮಾನ ಮಾಡಬೇಕನ್ನೋದು ನನಗೆ ಸಂಕಟ ಐತೆ ಅಶೋಕ್. ನೀವೆಲ್ಲ ಅದಕ್ಕೆ ಉತ್ತರ ಹೇಳೋಕ್ಕಾಗಲ್ಲ. ಸನ್ಮಾನ್ಯ ಯಡಿಯೂರಪ್ಪನವ್ರು ಮಾತಾಡಿದ್ರೆ ನಾನು ಅವರು ಒನ್ ಟು ಒನ್ ಮಾತಾಡ್ಬೋದಾಗಿತ್ತು. ಅವ್ರಿಗೆ ಮಾತಾಡೋಷ್ಟು ಸೌಜನ್ಯ ಇದ್ದ ಮೇಲೆ ನೀವು ಬಂದು ಏನು ಮಾಡ್ತೀರಿ? ನಾನು ಯಾವತ್ತೂ BJP ಅವ್ರು ಹೇಳಿದ್ದೀರಿ ಅಂತ ಮಾತಾಡಿಲ್ಲ. ನನಗೆ ಪಕ್ಷದವ್ರು ಯಾರು ಬಂದು ಅಭ್ಯರ್ಥಿ ಆಗಿಂತ ಕೇಳಲೂ ಇಲ್ಲ. ಕೇಳಿದ್ದು ಯಡಿಯೂರಪ್ಪ, ಮಾತುಕತೆ ಮಾಡಿದ್ದು ಯಡಿಯೂರಪ್ಪನವರು. ಪಕ್ಷದವ್ರನ್ನ ಸಂಪರ್ಕ ಮಾಡಲ ಅಂದರೆ ಬೇಡ, ನಾನು ಯಾತಕ್ಕಿರೋದು, ನಾನು ಬಿ ಫಾರಮ್ ತಂದುಕೊಡ್ತೀನಿ ಅಂತ ನಾವು 7 ಜನ ಅಸೆಂಬ್ಲಿ ನಿಂತಿದ್ದೆ ಹೋದಾಗ ಹೇಳಿದ್ರು ಯಡಿಯೂರಪ್ಪನವರು. ಡೆಲ್ಲಿಗೆ ಹೋಗ್ಬೇಡ ಅಂದರು ಯಡಿಯೂರಪ್ಪನವರು. ಆ ಮಾತಿನ ಮೇಲೆ ವಿಶ್ವಾಸ ಇಟ್ಟು ನಿಮ್ಗೆ ಹೇಳಿದೆ ನಾನು ಯಡಿಯೂರಪ್ಪನ ಸುತ್ತ ಹಾಕ್ಕೊಂಡು ಗಣೇಶ್ ಇದ್ದಂಗೆ ಇರ್ತೀನಪ್ಪ ಅಂತ. ನನಗೆ ಸಂಪರ್ಕ ಇಲ್ಲ ಅಂತೆಲ್ಲ ಅಷ್ಟು ಜವಾಬ್ದಾರಿ ಅವ್ರು ತೊಗೊಂಡಾಗ ಅವ್ರಿಗೆ ಯಾಕೆ ಅವಮಾನ ಮಾಡಬೇಕು ಅಂತೇಳಿ ನಾನು ಅವ್ರನ್ನ ಬಿಟ್ಟು ಮುಂದಕ್ಕೆ ಹೋಗೋ ಪ್ರಯತ್ನ ಈ ಚುನಾವಣೆಯಲ್ಲಿ ಮಾಡಲಿಲ್ಲ. ಅದನ್ನೇ ಅಶೋಕ್ ಅವ್ರಿಗೆ ಹೇಳಿದೆ, ನಿಮ್ಮ ಬಗ್ಗೆ ಯಾಕಪ್ಪ ನನಗೆ ಕೆಟ್ಟ ಅಭಿಪ್ರಾಯ? ಪಕ್ಷ ಏನು ನನಗೆ ನೀವ್ಯಾರು ಕರೆದ ಪಾರ್ಟಿಯವ್ರು ನಿಲ್ಲು ಅಂದಿಲ್ಲ, ಬೇಡ ಅಂದಿಲ್ಲ, ಇಷ್ಟೆಲ್ಲ ಮಾಡೋಕ್ಕೆ ಯಡಿಯೂರಪ್ಪನವರು. ನನಗೆ ಹೇಳೋಕ್ಕೆ ಏನು ಕಾರಣ? ಈಶ್ವರಪ್ಪನವ್ರಿಗೆ ಹೇಳೋಕ್ಕೆ ಏನು ಕಾರಣ? ಬೊಮ್ಮಾರ್ಗೆ ಹೇಳೋಕ್ಕೆ ಯಾರು ಇವ್ರನ್ನ ಇದೆಲ್ಲ ಮಾಡು ಅಂದಿದ್ದೆ? ಯಾರು ಯಾಕೆ ಇವರು ಈ ರೀತಿ ವರ್ತಿಸ್ತವ್ರೆ? ಎಲ್ಲರೂ ಅಂತವ್ ನಮ್ಗೆ ಉತ್ತರ ಬೇಕು ಅಂತ ಅಶೋಕ್ ಹೇಳಿದೆ. ಅವರು ಸರ್ ನಿಮ್ಮ ನೋವು ನಮ್ಗೆ ಅರ್ಥ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.